ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಸಿದ್ದಾಪುರದಲ್ಲಿ ಸ್ಥಾಪನೆ ಮಾಡಲಾಗಿರುವ ಕಾಳಜಿ ಕೇಂದ್ರಕ್ಕೆ ಶನಿವಾರ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು. ಊಟೋಪಚಾರ, ಆರೋಗ್ಯ ಸೇವೆ, ಇತರ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂಬ ಮಾಹಿತಿಯನ್ನು ಪಡ್ಕೊಂಡ್ರು. ಪ್ರವಾಹ ಪೀಡಿತ ಪ್ರದೇಶದಿಂದ ಸ್ಥಳಾಂತರವಾಗ್ತೀರಾ ಅಂತ ಕೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂತ್ರಸ್ತರು, ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಜೀವನ ನಡೆಸುವುದು ದುಸ್ತರವಾಗಿದೆ, ಬದುಕು ಕಟ್ಟಿಕೊಳ್ಳಲು ತುಂಬ ತೊಂದರೆಯಾಗಿದೆ, ಆದ್ದರಿಂದ ನಿವೇಶನ ಒದಗಿಸಿ ಸ್ಥಳಾಂತರಿಸುವಂತೆ ಕೋರಿದರು. ಈ ಸಂದರ್ಭ ಮನೋರಂಜನೆಗಾಗಿ ಟಿವಿ, ಆರೋಗ್ಯ ಸೇವೆ, ಇತರೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಯಾವುದೇ ರೀತಿಯ ತೊಂದರೆಯಾಗದಂತೆ ಗಮನಹರಿಸುವಂತೆ ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸಂತ್ರಸ್ತರಿಗೆ ನಿವೇಶನ ಒದಗಿಸುವ ಸಂಬಂಧ ಆದಷ್ಟು ಶೀಘ್ರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದರು. ಹಾಗಾಗಿ ಈಗಾಗಲೇ ನಮ್ಮ ಶಾಸಕರು ಪೊನ್ನೂರು ಮತ್ತು ಆ ಭಾಗದಲ್ಲಿ ಡಾಕ್ಟರ್ ಮಂತ್ರಗೌಡರು ಅವರಿಗಾಗಲೇ ಎಲ್ಲ ಪ್ರದೇಶಗಳನ್ನು ಮಾಹಿತಿ ಪಡೆದಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮದು ವಿಧಾನಮಂಡಲ ನಡೀತಾ ಇದೆ ಎರಡು ಸದನಗಳು. ಹಾಗಾಗಿ ಪ್ರತಿನಿತ್ಯ ನಾನು ಸಹಿತ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಎಸ್ ಪಿ ಜೊತೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಾತನಾಡ್ತಾ ಇದ್ದೀವಿ. ನಾನು ಮೊನ್ನೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಸಹಿತ 7ನೇ ತಾರೀಕು ನಾವೆಲ್ಲದಾಗಿಡಿದೆ, ಯಾವುದೇ ಕ್ಯಾಜುವಲಿಟಿ ಅವರಿಗೆ ಅವಕಾಶ ಕೊಡಬಾರ್ದು, ಆ ದಿಸೆಯಲ್ಲಿ ನಾವೆಲ್ಲ ಸಿದ್ಧತೆ ನಡೆಸಬೇಕು, ಎಲ್ಲ ತಾಲೂಕುಗಳಲ್ಲಿ ಟೀಮ್ಗಳು ಮಾಡಬೇಕಂತ ಹೇಳಿ ಆ ಉದ್ದೇಶಕ್ಕಾಗಿ ಪ್ರತಿನಿತ್ಯ ಮಾಹಿತಿ ಪಡಿತಾ ಇದ್ದೀವಿ ನಾವು. ಸೊ ಇವತ್ತು ಈಗಾಗಲೇ ನಾವು ನೀವು ನೋಡಿ ಬಂದಿರತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ತೊಂದರೆ ಆಗಿದೆ ಮತ್ತು ಕಳೆದ 25-30 ವರ್ಷದಿಂದ ಅವರು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ತೊಂದರೆ ಆಗದ ಅವ್ರನ್ನೆಲ್ಲ ಅಲ್ಲಿ ಆಗಲೇ ರಿಹಾಬಿಲಿಟೇಷನ್ ಸೆಂಟರ್ನ ಇಟ್ಟು ಎಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಬರುವಂಥ ದಿನಗಳಲ್ಲಿ ಈ ರೀತಿ ಪುನರಾವರ್ತನೆ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಈಗಾಗಲೇ ಶಾಸಕರು ಒಂದು ಜಾಗ ಐಡೆಂಟಿಫೈ ಮಾಡಿ ಏನು ಪ್ರಪೋಸಲ್ ಹೋಗಿದೆ ಅದನ್ನು ಆದಷ್ಟು ತೀವ್ರವಾಗಿ ಅವರಿಗೆ ಆ ಜಾಗ ಸರ್ಕಾರದಿಂದ ಖರೀದಿ ಮಾಡಿ ಅದನ್ನು ಲೇಔಟ್ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ಅವ್ರಿಗೆ ಪಟ್ಟ ಹಕ್ಕುಪತ್ರ ಕೊಡಿಸ್ಬೇಕೆಂಬುದು ಅವ್ರ ಉದ್ದೇಶ ಇದೆ. ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಗೋಣಿಕೊಪ್ಪಲು, ಕೀರೆಹೊಳೆ, ಬಾಳೆಲೆ, ಹುದಿಕೇರಿ, ಟಿ ಶೆಟ್ಟಿಗೇರಿ, ಶ್ರೀಮಂಗಲ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಕಾವೇರಿ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶ ಕರಡಿಗೋಡು ಗ್ರಾಮಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು. ಪ್ರತಿ ಬಾರಿ ಪ್ರವಾಹದ ಭೀತಿ ಎದುರಿಸುತ್ತಿದ್ದು ಬದುಕು ದುಸ್ತರವಾಗಿದೆ, ಆದ್ದರಿಂದ ನಮ್ಮನ್ನು ಸ್ಥಳಾಂತರ ಮಾಡಿ ವಸತಿ ಕಲ್ಪಿಸುವಂತೆ ಕೋರಿದರು. ಕರಡಿಗೋಡು ನದಿ ದಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಇದ್ದು ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡರು. ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಸಚಿವರು, ಸದ್ಯದಲ್ಲೇ ಶಾಶ್ವತ ಪರಿಹಾರ ಒದಗಿಸಲಾಗುತ್ತೆ ಎಂದರು. ಮಾಲ್ದಾರೆ ವ್ಯಾಪ್ತಿಯಲ್ಲಿ ಸಂತ್ರಸ್ತರಿಗಾಗಿ 10 ಎಕರೆ ಜಾಗ ಗುರುತು ಮಾಡಲಾಗಿದ್ದು ಈ ಸಂಬಂಧ ಆದಷ್ಟು ಶೀಘ್ರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದರು. ಸರಿ
അവിടെ എന്തുകൊണ്ട് ചോദിക്കണം ഈ ടൈമിൽ പിന്നെ നെക്സ്റ്റ് അയാള് പിന്നെ വരുന്നതിനായിട്ട് നമ്മള് അയാള് വായിക്കണം. ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ತಹಶೀಲ್ದಾರ್ ರಾಮಚಂದ್ರ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ದಂಪತಿಯ ಕಲಹ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ವಿರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇಟೋಳಿ ಗ್ರಾಮದಲ್ಲಿ ನಡೆದಿದೆ. ಶಿಲ್ಪಾ ಸೀತಂಬ ಗುಂಡೇಟಿನಿಂದ ಮೃತಪಟ್ಟಿರುವ ಮಹಿಳೆಯಾಗಿದ್ದು, ಗುಂಡು ಹಾರಿಸಿದ ಪತಿ ನಾಯಕಂಡ ಸಿ ಬೋಪಣ್ಣ ಬಂದೂಕಿನೊಂದಿಗೆ ಪೊಲೀಸರಿಗೆ ಶರಣಾಗಿದ್ದಾರೆ. ಪತಿ ಪತ್ನಿ ನಡುವೆ ಕಳೆದ ಕೆಲವು ದಿನಗಳಿಂದ ಕೌಟುಂಬಿಕ ಕಲಹ ನಡೀತಾ ಇದ್ದು, ಶನಿವಾರ ಬೆಳಿಗ್ಗೆ ಇದು ವಿಕೋಪಕ್ಕೆ ತಿರುಗಿ ಬೋಪಣ್ಣ ಅವರು ಶಿಲ್ಪಾ ಸೀತಂಬ ಅವರ ಮೇಲೆ ಗುಂಡು ಹಾರಿಸಿರುವುದಾಗಿ ತಿಳಿದು ಬಂದಿದೆ. ನಾಯಕಂಡ ಸಿ ಬೋಪಣ್ಣ ಅವರು ವಿರಾಜಪೇಟೆ ಪೊಲೀಸರಿಗೆ ಶರಣಾಗಿದ್ದು ಬಂದೂಕನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಅಪರಾಧ ಪತ್ತೆ ದಳದ ತಜ್ಞರ ತಂಡ ಭೇಟಿ ನೀಡಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಬೆಳಿಗ್ಗೆ 8:30-9 ಗಂಟೆಗೆ ನನಗೆ ಫೋನ್ ಬಂತು, ಹಿಂಗೆ ಮಿಸ್ಸಸ್ದು ಸಿಸ್ಟರ್ ಸತ್ತೋಗಿದ್ದಾರೆ ಅಂತ ಹೇಳ್ಕೊಂಡು, ಏನು ಎಂತಂತ ಕೇಳುವಾಗ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಗೊತ್ತಾಯಿತು. ಅವ್ರದ್ದು ಹಸ್ಬೆಂಡೇ ಇಲ್ಲ, ಅವರು ಹೋಗಿ ಸರೆಂಡರ್ ಆಗಿದ್ದಾರೆ ಅಂತ ಪೊಲೀಸ್ ಸ್ಟೇಷನಲ್ಲಿ. ಚೆನ್ನಾಗೇ ಇದ್ರು, ಏನು ತೊಂದರೆ ಏನು ಇರಲಿಲ್ಲ. 2 ಹೆಣ್ಮಕ್ಳು ಅಂದರೆ ಆಲ್ಮೋಸ್ಟ್ 17 ಇಯರ್ಸ್ ಹತ್ರ ಆಯ್ತು. ಅವರಿಬ್ರು ಲವ್ ಮ್ಯಾರೇಜ್ ಮಾಡಿಕೊಂಡು ಮದುವೆ ಆಗಿದ್ದು. ಇವಾಗ ಒಂದು ಸ್ವಲ್ಪ ಟೈಮಿಂದ ಸ್ವಲ್ಪ ಇಬ್ರಿಗೂ ಕ್ಲಾಶ್ ಆಗ್ತಾ ಇತ್ತು, ಅದು ಎಂಥ ಮ್ಯಾಟ್ರ್ ಅಂತ ನನಗೆ ಗೊತ್ತಿಲ್ಲ. ಸದನ ಕಲಾಪ ಮುಗಿದ ಕೂಡಲೇ ಕ್ಷೇತ್ರಕ್ಕೆ ಆಗಮಿಸಿದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಶನಿವಾರ ಮುಂಜಾನೆಯಿಂದಲೇ ಜಿಲ್ಲಾಡಳಿತದೊಂದಿಗೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ವೀಕ್ಷಣೆ ನಡೆಸಿ ಸ್ಥಳೀಯರ ಭಾವನೆಗಳನ್ನು ಆಲಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳೊಂದಿಗೆ ತೀವ್ರ ಹಾನಿಗೊಳಗಾದ ವಿರಾಜಪೇಟೆ, ಗೋಣಿಕೊಪ್ಪ, ಪೊನ್ನಂಪೇಟೆ, ಬಾಳೆಲೆ, ಬಲ್ಯಮಂಡೂರು, ಸಿದ್ದಾಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿ ಮುಂಜಾಗ್ರತೆ ಮತ್ತು ಪರಿಹಾರ ಕಾರ್ಯಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಸಂಬಂಧಪಟ್ಟ ಕಂದಾಯ, ಕೃಷಿ, ಪಂಚಾಯತ್ ರಾಜ್, ಪೊಲೀಸ್, ಚೆಸ್ಕಾಂ, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೇಂದ್ರ ಸ್ಥಾನವನ್ನು ಬಿಟ್ಟು ತೆರಳಬಾರದೆಂದು ಕಟ್ಟೆಚ್ಚರಿಕೆಯನ್ನು ನೀಡಿದರು. ಇಲ್ಲಿಂದ ಸರ್ ಆ ಕಾರ್ ತನಕ 5 ಫೀಟ್ ಅಷ್ಟು ನಾವು ಎಂಬಾಕ್ಮೆಂಟ್ ರೈಸ್ ಮಾಡ್ಕೋಬೇಕು ಸರ್. ಮುಂದೆ ಸರ್ ಒಂದು ಮತ್ತಿಂದ ಕೆಳಗಡೆ 15 ಅಡಿ ಅಷ್ಟು ನೀರು ನಿಂತಿದೆ ಸರ್. ಸರ್ 2 ಕಡೆ ರಿಟರ್ನಿಂಗ್ ವಾಲ್ ಮಾಡಿ NP3 ಎಲ್ಲಿದ್ದಾರೆ ಯಾರೇ
ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 25,000 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಎಸ್ಸಿ ಮೋರ್ಚಾ ಮತ್ತು ಎಸ್ಟಿ ಮೋರ್ಚಾದ ಬೃಹತ್ ಪ್ರತಿಭಟನೆ ಮತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡಿದ್ದು, ಕೊಡಗು ಜಿಲ್ಲೆಯಿಂದಲೂ ಎಸ್ಸಿ ಮತ್ತು ಎಸ್ಟಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿಧಾನಸೌಧಕ್ಕೆ ಮೆರವಣಿಗೆ ಮೂಲಕ ಮುತ್ತಿಕ್ಕುವ ಸಂದರ್ಭ ಪೊಲೀಸರ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ನೂಕುನುಗ್ಗಲು ಉಂಟಾಗಿ ದೊಡ್ಡ ರೀತಿಯ ಪ್ರತಿಭಟನೆ ನಡೆಯಿತು. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಲಾಯಿತು. ಈ ಸಂದರ್ಭ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಸಂಸದರು, ಶಾಸಕರು, ಕಾರ್ಯಕರ್ತರನ್ನು ಬಂಧನ ಮಾಡಲಾಯಿತು. ಕೊಡಗು ಜಿಲ್ಲೆಯಿಂದ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಮೊಗೇರ, ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪರಮೇಶ್ವರ, ಮೋರ್ಚಾದ ಉಪಾಧ್ಯಕ್ಷ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಚೇತನ್ ಶಿವಪ್ಪ, ವಿರಾಜಪೇಟೆ ಮಂಡಲಾಧ್ಯಕ್ಷ ಅಭಿಜಿತ್, ಸೋಮರಪೇಟೆ ಮಂಡಲಾಧ್ಯಕ್ಷ ಜಗನ್ನಾಥ್, ಹೀರಾ ಸುಬ್ಬಯ್ಯ, ಸುಶೀಲಾ ಸೇರಿದಂತೆ ಹೆಚ್ಚಿನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Creating happiness.
One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural and other co-curricular activities are encouraged. 30 plus value added and skill enhancement courses. Meritorious students are provided free shift scholarships. Students with 95% and above in second POC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ವಿರಾಜಪೇಟೆಗೆ ಉಸ್ತುವಾರಿ ಸಚಿವರಾದ ಬಸವರಾಜು, ಶಾಸಕ ಎಸ್ ಪೊನ್ನಣ್ಣ ಆಗಮಿಸಿ ಮಳೆಯಿಂದ ಸಮಸ್ಯೆ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಡೆಂಟಲ್ ಕಾಲೇಜು ಸಮೀಪ ಬರೆಜರಿದ ಪ್ರದೇಶಕ್ಕೆ ಭೇಟಿ ನೀಡಿದರು. ಮಳೆಯಿಂದ ಹಾನಿಗೊಳಗಾದ ರಸ್ತೆಯನ್ನು ಸಾಧ್ಯವಾದಷ್ಟು ಬೇಗ ಕಾಮಗಾರಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಲೆತಿರಿಕ ಬೆಟ್ಟದ ನಿವಾಸಿಗಳಿಗೆ ಮಳೆಗಾಲದಲ್ಲಿ ತೊಂದರೆ ಆಗ್ತಾ ಇರುವ ಕಾರಣ ಅವರಿಗೆ ಪುರಸಭೆ ಅಂಬಟ್ಟಿಯಲ್ಲಿ ಸುಮಾರು 7 ಎಕರೆ ಭೂಮಿಯನ್ನು ಖರೀದಿಸಿದೆ. ಅದರಲ್ಲಿ ಸುಮಾರು 150 ಮನೆಯನ್ನು ನಿರ್ಮಾಣ ಮಾಡಿ ಶಾಶ್ವತ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಉಸ್ತುವಾರಿ ಸಚಿವರಿಗೆ ಮಾಹಿತಿಯನ್ನು ನೀಡಿದರು. ನಂತರ ನೆಹರು ನಗರ ಮತ್ತು ಗೋಣಿಕೊಪ್ಪ ರಸ್ತೆಯ ರಾಜ ಕಾಲುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ರಾಫಿ, ಡಿಪಿ ರಾಜೇಶ್, ರಜನಿಕಾಂತ್, ಜಲೀಲ್, ಫಸಿಹಾ ತಬಸ್ಸುಂ, ಬತೀನ್ ದೇಚಂಬ, ತಹಶೀಲ್ದಾರ್ ರಾಮಚಂದ್ರ, ಕಂದಾಯ ಅಧಿಕಾರಿ ಹರೀಶ್, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ನಗರಾಧ್ಯಕ್ಷ ಮಾದಂಡ ತಿಂಬಯ್ಯ ಹಾಗೂ ಸಲಾಂ ಶಬರೀಶ್, ಕೆಬಿ ಶಾಂತಪ್ಪ, ವಕೀಲರಾದ ನರೇಂದ್ರ ಕಾಮತ್, ಮಂಜು, ಸಂತೋಷ್, ಕಿಶೋರ್, ಪುರಸಭೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ವರ್ಗದವರು, ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಅನೇಕ ಮಂದಿ ಪಾಲ್ಗೊಂಡಿದ್ದರು. ಸಂತೋಷ ಸಂತೋಷ. ಮಳೆಯ ರುದ್ರ ನರ್ತನಕ್ಕೆ ತಲ್ಲಣಗೊಂಡ ಕೊಡಗು, ಮಳೆಯ ಪ್ರಭಾವಕ್ಕೆ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿಪಾತ್ರದ ಸಾಯಿ ಬಡಾವಣೆ ಮತ್ತು ಕುವೆಂಪು ಬಡಾವಣೆಗೆ ನೀರು ನುಗ್ಗಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಧರ್ಮ ಸಂಕಟಕ್ಕೆ ಒಳಗಾಗಿದ್ದಾರೆ. ಇದರ ಮಾಹಿತಿಯನ್ನು ಪಡೆದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಶುಕ್ರವಾರ ವಿಧಾನಮಂಡಲ ಅಧಿವೇಶನ ಮುಗಿಸಿದ ಕೂಡಲೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಡರಾತ್ರಿಯಲ್ಲಿ ಬಂದು ಭೇಟಿ ಮಾಡಿ ಸ್ಥಳೀಯ ನಿವಾಸಿಗಳ ಮತ್ತು ಸಂತ್ರಸ್ತರ ಜೊತೆಗೆ ಚರ್ಚೆ ಮಾಡಿ ಧೈರ್ಯ ತುಂಬಿದ್ದರು. ಈ ಸಂದರ್ಭ ಮಾತನಾಡಿದ ಶಾಸಕ ಮಂತ್ರಗೌಡ, ಪ್ರವಾಹದಿಂದ ನೊಂದ ಕುಟುಂಬಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಮತ್ತು ತಾತ್ಕಾಲಿಕವಾಗಿ ವಾಸಿಸಲು ಬೇಕಾದ ವ್ಯವಸ್ಥೆ ಹಾಗೂ ಆಹಾರ ಪದಾರ್ಥಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ನಂತರ ಅಧಿಕಾರಿಗಳ ಜೊತೆಯಲ್ಲಿ ಪುರಸಭೆ ವ್ಯಾಪ್ತಿಯ ನದಿಪಾತ್ರದ ಬಹಳಷ್ಟು ಬಡಾವಣೆಗೆ ರಾತ್ರಿ 2 ಗಂಟೆವರೆಗೆ ಭೇಟಿ ನೀಡಿದರು. ಕುಟುಂಬ
ನಾಳೆ ಬೆಳಿಗ್ಗೆ ನಾನು 7 ಗಂಟೆ 7:30 ಬರ್ತಾ ಇದ್ದೀನಿ ವಾಪಸ್. ಇರೋರಿಗೆ ಒಂದೊಂದು ಫುಡ್ ಕಿಟ್ ಕೊಡೋಕ್ಕೆ ನೀವು ಜವಾಬ್ದಾರಿ ತಗೊಳ್ಬೇಕು ಆಯ್ತಾ. ಫುಡ್ ಕಿಟ್ ಏನು ಅವಶ್ಯಕತೆ ಇಲ್ಲ, ಮಾತ್ರ ಯಾಕಂದ್ರೆ ಏನಾದ್ರೂ ಮಳೆ ಜಾಸ್ತಿ ಆದರೆ ಹೊರಗಡೆ ಹೋಗೋಕ್ಕಾಗಲಿಲ್ಲ ಆದರೂ ನಮ್ಮ ಕಡೆಯಿಂದ ತಲುಪಿದ್ರೆ ಒಂದು ಸ್ವಲ್ಪ ಆದರೂ ಸೇಫ್ಟಿ ಆಗಿದೆ. ಆಮೇಲೆ ಅದನ್ನ ಒಂದು ಹೊಸ ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಡ್ರೈನೇಜ್ ಮೇಲ್ಮಟ್ಟಕ್ಕೆ ಹೋಯ್ತಾ ಇದೆ, ಅದು ಯಾರೋ ಕಾರಣದಿಂದ ಅಲ್ಲಿ ತಡೆ ಹಿಡಿದಿದೆ. ಅದನ್ನ ಕ್ಲಿಯರ್ ಆದರೆ ಎಷ್ಟೋ ಕಡೆಯಲ್ಲಿ ಸಲೀಸಾಗಿ ಕುಶಾಲನಗರ ಟೌನ್ ಇಂದ ಬರೋಂಥ ನೀರು ವಾಪಸ್ ಎಲ್ಲ ಈ ಕಡೆಗೆ ಬರ್ತಾ ಇದೆ, ಅಂದರೆ ಸಾಯಿ ಬಡಾವಣೆ ಚಾನಲ್ ಮೇಲೆ ಬರ್ತಾ ಇದೆ. ಅದನ್ನ ಆ ಕಡೆಗೆ ಹೋದರೆ ಅದನ್ನ ನನ್ಸಿಕೆ ಎಷ್ಟೋ ಸಮಸ್ಯೆ ನೀರು ಡೈರೆಕ್ಟ್ ಆಗಿ ಹೊಳೆಗೆ ಹೋಗುತ್ತೆ ಒಂದು. ಎರಡನೇದು ಇದು ಏನಾಗೈತೆ ಅಂತಂದರೆ ಹೈಟ್ ಮಾಡಬೇಕಾ ಡೌನ್ ಮಾಡಬೇಕಾ ಅದು ಅನ್ನೋ ಒಂದು ಡಿಬೇಟ್ ನಡೀತಾ ಇದೆ. ಹೈಟ್ ಮಾಡಿದ್ರೆ ವಾಪಸ್ ಈ ನೀರು ಒಳಗೆ ಹೋಗೋದಿಲ್ಲ ಅಂತ ಒಂದು, ಡೌನ್ ಮಾಡಿದ್ರೆ ಕಾವೇರಿ ನೀರು ಬರೋಂಥ ನೀರು ಬರ್ತದೆ. ಅದನ್ನ ಇಂಜಿನಿಯರ್ ಹತ್ರ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ವ್ ಆಗಿ ಒಂದು ಸ್ವಲ್ಪ ಮುಂದೆ ಕಾವೇರಿ ನೀರು ನದಿಗಳು ಬಿಡಬೇಕೋ ಬೇಡವೋ ಅಂತ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಅದೊಂದು ಈ ನನ್ನ ಅನಿಸಿಕೆ ಏನೇನು ತಪ್ಪುಗಳು ಈ ಸಲ ಆಗಿದೆ ಅದು ನೋಡಿಕೊಂಡು ಬರೋಂಥ ಬೇಸಿಗೆ ಕಾಲದಲ್ಲಿ ಒಳಗಡೆ ಬಂತಲ್ಲ ಆ ನೀರು ಮಾತ್ರ ಸ್ಟ್ರೀಮ್ ವಾಟರ್ ಅಂಡ್ ಡ್ರೈನ್ ವಾಟರ್ ಇದು ಈ ಕಡೆಯಿಂದ ಏನ್ ಬರ್ತಾ ಇತ್ತು ಆ ಕಡೆಯಿಂದ ನದಿ ನಿಮಗೆ ಊಟಕ್ಕೆ ಫುಡ್ ಕಿಟ್ ಏನಾದ್ರು ಅವಶ್ಯಕ. ಮರುದಿನ ಶನಿವಾರ ಕೂಡ ಬೆಳಗಿನ ಜಾವದಿಂದ ಮಡಿಕೇರಿ ಕ್ಷೇತ್ರದ ವಿವಿಧ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಬೇಕಾದ ಅತ್ಯವಶ್ಯಕ ವ್ಯವಸ್ಥೆಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಡಿವೈಎಸ್ಪಿ ಗಂಗಾಧರಪ್ಪ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರ್ಐ ಸಂತೋಷ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ಪುರಸಭೆ ಸದಸ್ಯರು ಸಿಐ ಪ್ರಕಾಶ್, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಆಡಳಿತ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ದಪ್ಪಕ್ಲುವಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೋಸರಾಜು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಂಡ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಗ್ರಾಮದಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಹಾಗೂ ಶಾಸಕರು ವೀಕ್ಷಣೆ ನಡೆಸಿದರು. ಈ ಸಂದರ್ಭ ಗ್ರಾಮಸ್ಥರು ಪ್ರತಿ ವರ್ಷ ಮಳೆಗಾಲದ ಸಂದರ್ಭ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡು ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದು ಪ್ರವಾಹದಿಂದ ಹಲವು ಮನೆಗಳು ಮುಳುಗಡೆ ಆಗ್ತಾ ಇದೆ. ಶಾಲಾ ಮಕ್ಕಳು ಸಾರ್ವಜನಿಕರಿಗೂ ನಡೆದಾಡಲು ತೊಂದರೆಯಾಗಿದೆ. ಕಳೆದ ವರ್ಷ ಪ್ರವಾಹದ ಸಂದರ್ಭ ರಸ್ತೆ ಅಭಿವೃದ್ಧಿ ಮಾಡಿಕೊಡುವ ಭರವಸೆಯನ್ನು ನೀಡಿ ಇದುವರೆಗೂ ಯಾವುದೇ ಕಾಮಗಾರಿ ನಡೆದಿಲ್ಲ. ಅಲ್ಲದೆ ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲೇ ಮಳೆ ನೀರು ಶೇಖರಣೆಗೊಳ್ತಾ ಇದೆ. ಇದಕ್ಕೆ ಶಾಶ್ವತ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಪೊನ್ನಣ್ಣ ಅವರು ಇಲ್ಲಿನ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಕಳೆದ ವರ್ಷದ ಪ್ರವಾಹದ ಸಂದರ್ಭ ನಾವು ಇಲ್ಲಿಗೆ ಭೇಟಿ ನೀಡಿದಾಗ ಈ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆಯಿಂದ ಎತ್ತರಪಡಿಸಿ ರಸ್ತೆ ಮೇಲೆ ಪ್ರವಾಹ ಹರಿಯದಂತೆ 1.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆಯಿಂದ ಈಗಾಗಲೇ ರೂಪಿಸಿದ್ದೇವೆ. ಶೀಘ್ರದಲ್ಲೇ ಇದರ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದರು. ಪ್ರವಾಹದಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸುವ ಸಂದರ್ಭ ಮತ್ತೆ ಈ ರಸ್ತೆ ಮೇಲೆ ಪ್ರವಾಹ ಬಾರದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜವರು ಸೂಚನೆ ನೀಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಕಂದಾಯ ಪರಿವೀಕ್ಷಕ ರವಿಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಹೇಮಾವತಿ, ಕೆಡಿಪಿ ಸದಸ್ಯ ಅಬ್ದುಲ್ ರೆಹಮಾನ್, ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬಾ, ಕುಸು ಕುಶಾಲಪ್ಪ, ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಿರ್ಷಾದ್, ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯ ಅರಫತ್, ಇದರಲ್ಲಿ ಕೆಡಿಪಿ ಸದಸ್ಯ ಬಾಚಮಂಡ ಲವಚಿಂಡಪ್ಪ, ಕಲಿಯಂಡ ಸಂಪನಯ್ಯಪ್ಪ, ಅಕ್ರಮ ಸಕ್ರಮ ಸಮಿತಿಯ ತಾಲೂಕು ಅಧ್ಯಕ್ಷ ನೆರವಂಡ ಉಮೇಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ, ಗ್ರಾಮ ಲೆಕ್ಕಿಗ ಅಮೃತ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ ನಾಪಕ್ಲೋ. ಕಲ್ತಾ
ಆದರ್ಶ ನೀವು ಬಂದಿದ್ದೀರಲ್ಲ ಸಂಜೆಗಾಲ ನಿಮಗೆ ಬಂದೆ ಸರ್ ಅಕ್ಕ ಇಲ್ಲಿ ನೀರು ಹಿಂಜಿತ್ತಿಲ್ಲ ಹಿಂಜಿತ್ತು ನೀರು ಇಳಿತೈತೆ ಸರ್ ಮಸೀದಿಯ ಗ್ರೌಂಡ್ ಪಕ್ಕ ಇರುವಂಥ 70 ಕುಟುಂಬಗಳಿದೆ ಎಲ್ಲೂ ಕೂಡ ದೀಪದಂಗೆ ಎಲ್ಲೂ ರಸ್ತೆ ಇಲ್ಲ ಆ ಕಡೆ ಇಲ್ಲ ಸರ್ ಈ ಕಡೆ ಇಲ್ಲ ಬರೋಕ್ಕಾಗಲ್ಲ ಸೆಂಟ್ರಲ್ಲೇ ಸಿಕ್ಕಾಕೊಳ್ತೀವಿ ಮತ್ತೊಂದು ಏನಿಲ್ಲ ಸರ್ ಕಾಡು ಕಡ್ದಿದ್ರೆ ಎಷ್ಟು ವರ್ಷ ಐದು ವರ್ಷ ಆಯ್ತು ಕಾಡು ಕಡಿದೆ ಸಣ್ಣ ಮಾಡಿದೆ ನಮ್ಮ ಮಕ್ಕಳು ಇಲ್ಲಿ 60 ಮಕ್ಕಳು ಇಲ್ಲಿ ಬಸ್ ಹೋಗ್ತಾ ಇದ್ದಾರೆ ಮಣ್ಣ ಕೈಟ್ರ ಮಾಡಿದ್ರು ಸಾಕು ಗಾಡಿ ಹೋಗಿದೆ ಸರ್ ಆ ಪಿಕಪ್ ಇರೋರಿಗೆ ನಮಗೆ ಐಟ್ ಸಿಕ್ಕಿದ್ರೆ ಒಂದು 70 ಮನೆಯಲ್ಲಿ ಸಿಕ್ಕಾಕೊಡುತ್ತೆ ಒಂದು ದೀಪದಲ್ಲಿ ಒಂದು 70-80 ಮನೆ ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಯಾಕಂದ್ರೆ ಅವರಿಗೆ ಯಾವುದಕ್ಕೂ ಹೋಗಿ ಬರಕ್ಕಾಗ್ತಿಲ್ಲ ಶಾಶ್ವತವಾಗಿರೋರಿಗೆ ಇಲ್ಲಿ ರೋಡೇ ಇಲ್ಲ ಸರ್ ಯಾಕಂದ್ರೆ ಸೆಂಟ್ರಲ್ ಇರೋರಿಗೆ ಎಲ್ಲೂ ಹೋಗೋಕ್ಕಾಗಲ್ಲ ಆ ಕಡೆ ಈ ಕಡೆ ಇಲ್ಲಿ ಸ್ಕೂಲ್ ಇದೆ ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಮಶಾನಗಳಿದೆ ವೆಂಕ ಟೆಂಪಲ್ ಇದೆ ಒಂದು ಮಸೀದಿ ಇದೆ ಪ್ರವಾಹ ಬಂದು ಎಲ್ಲ ವರ್ಷ ಕೂಡ ಅಲ್ಲದೆ ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಕಳೆದ ವರ್ಷ ನಾವು ವೀಕ್ಷಣೆಯನ್ನು ಮಾಡಿ ಈ ಸೇತುವೆಯನ್ನು ಅಥವಾ ಈ ರಸ್ತೆಯನ್ನು ಸ್ವಲ್ಪ ಎತ್ತರಗೊಳಿಸಿ ನೀರು ಕೆಳಗಡೆಯಿಂದ ಹೋಗುವಂಥ ರೀತಿಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿದ್ದಾರೆ ಈಗಾಗಲೇ ಅದನ್ನು ಕೂಡ ಸಲ್ಲಿಸಿದ್ದಾರೆ ಒಟ್ಟು ಎಷ್ಟು ಇದು 129.55 lakhs ಅಂದರೆ 30 lakhs ಒಂದು ಕ್ರಿಯಾ ಯೋಜನೆ ಮಾಡಿ ಪ್ರಪೋಸಲ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದನ್ನು ನಾವು ಈ ವರ್ಷಕ್ಕೆ ಆದಷ್ಟು ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕೊಡಗು ಮತ್ತು ಮೈಸೂರು ವಿಭಿನ್ನವಾದ ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ಹೊಂದಿದೆ ಕೊಡಗು ಕೊಡಗಾಗಿ ಮೈಸೂರು ಮೈಸೂರಾಗಿಯೇ ಉಳಿಯಬೇಕೆಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯ ಕೆಳಗಿನ ಕೊಡವ ಸಮಾಜದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ವಿಶಿಷ್ಟ ಆಚಾರ ವಿಚಾರಗಳನ್ನು ಹೊಂದಿರುವಂತಹ ಕೊಡಗು ಜಿಲ್ಲೆಯ ಸಂಸ್ಕೃತಿ ಮತ್ತು ಪ್ರಕೃತಿಯಿಂದ ನಾವೆಲ್ಲರೂ ಉಳಿಸಬೇಕು ಅದಕ್ಕೆ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದರು ಲೋಕಸಭಾ ಚುನಾವಣೆಯ ಸಂದರ್ಭ ಅನೇಕರು ಅಪಪ್ರಚಾರಗಳನ್ನು ಮಾಡಿದರು ಆದರೆ ಇದು ಯಾವುದಕ್ಕೂ ಕಿವಿಗೊಡದೆ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳ ಕಾಲ ಮಾಡಿದ ಅಭಿವೃದ್ಧಿಯ ಸಾಧನೆಯ ಆಧಾರದಲ್ಲಿ ಮತ್ತು ಕಾರ್ಯಕರ್ತರ ಶ್ರಮದಿಂದ ಜನರ ಆಶೀರ್ವಾದವನ್ನು ಪಡ್ಕೊಂಡೆವು ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಗೆಲುವಿಗಾಗಿ ಪ್ರಯತ್ನಿಸೋಣವೆಂದು ಯದುವೀರ್ ಒಡೆಯರ್ ಹೇಳಿದರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಅಂತ 14 ನಾವು ಬೆಳಗ್ಗೆ ಬೆಂಗಳೂರಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರ ಒಂದು ರಾಜ್ಯ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲೇ ನನ್ನ ರಾಜಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಹಾಗೂ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇವತ್ತು ಲೋಕಸಭೆಯಲ್ಲಿ ಹೆಚ್ಚಿನ ಅಪೋಹದಿಂದ ನಾವು ಗೆಲ್ಸಿ ಕಳಿಸಿದೆ ನಮಗೆ ಈ ಬಿಟ್ಟಿ ಭಾಗದ ಎದುರಿಕೆ ಕೂಡ ಇತ್ತು ಆದರೂ ಕೂಡ ಅದನ್ನು ಲೆಕ್ಕಿಸದೆ ಸುಮಾರು 75,000 ಅದರತ್ರ ಮತವನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಹಗಲೇಳು ದುಡ್ಡು ಗೆಲ್ಲಿಸುವಂಥ ವ್ಯವಸ್ಥೆ ಮಾಡ್ತಾರೆ ನಮಗೆ ಅಭಿನಂದನೆ ಸಲ್ಲಿಸೋದ್ರೊಂದಿಗೆ ಇವತ್ತು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಸನ್ಮಾನ್ಯ ನೆಹರು ಮೋದಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿ ಅದಾದ ನಂತರ ಬಿಜೆಪಿಯಿಂದ ಪ್ರಥಮ ಬಾರಿಗೆ ನಮ್ಮ ಮೋದಿಜಿಯವರು 3 ಬಾರಿಗೆ ಪ್ರಧಾನಮಂತ್ರಿ ಆಗಿ ಆಯ್ಕೆಯಾಗಿರೋದು ನಾವು ನೋಡಿದ್ದೇವೆ ಅಧಿಕಾರಕ್ಕೆ ಬಂದ ಮೇಲೆ 1 ವರ್ಷ 4 ತಿಂಗಳು ನಾವು ಆಗಿಲ್ಲ ಅಂತ ಕಾಣುತ್ತೆ ಒಂದಲ್ಲ ಒಂದು ಸುತ್ತೋಲೆಗಳ ಮುಖಾಂತರ ಈ ಜಿಲ್ಲೆಗೆ ಮಾರಕವಾದಂತಹ ಬಹುಶಃ ನಿಮಗೆ ಗೊತ್ತಿದ್ದ ಹಾಗೆ ಈ ಸುತ್ತೋಲೆ ಮೊದಲು
ವರ್ಷ 10/1/2024 ಈ ಸುತ್ತೋಲೆಯಲ್ಲಿ ಅವರೊಂದು ವಿಶೇಷವಾದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಂದ ಸನ್ಮಾನ ಮಾಡಲಾಯಿತು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ, ಪ್ರಮುಖರಾದ ರೀನಾ ಪ್ರಕಾಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೇನಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ತಳೂರ್ ಕಿಶೋರ್ ಕುಮಾರ್, ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್, ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ, ಎಸ್ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಮತ್ತಿತರ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10:00 ಮಧ್ಯಾಹ್ನ 1:00 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 to 11:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 to 1:00 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲು.
ಕುಶಾಲನಗರ ಪುರಸಭೆಯ ಸಾಮಾನ್ಯ ಸಭೆಯು ಪುರಸಭೆಯ ಸಭಾಂಗಣದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಉಪಸ್ಥಿತಿಯಲ್ಲಿ ಉಪವಿಭಾಗಾಧಿಕಾರಿ ನರ್ವಡೆ ವಿನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆಯಿತು. ಕುಶಾಲನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ನೇಮಕಗೊಂಡ ಪುರಸಭಾ ಸದಸ್ಯ ಪ್ರಮೋದ್ ಮುತ್ತಪ್ಪ ಹಾಗೂ ನೂತನ ನಿರ್ದೇಶಿತ ಸದಸ್ಯರಾದ ಶಿವಶಂಕರ್, ಪ್ರಕಾಶ್, ನವೀನ್ ಗೌಡ, ಜಗದೀಶ್, ಹರೀಶ್, ಅಬ್ದುಲ್ ಖಾದರ್ ಅವರನ್ನು ಅಭಿನಂದಿಸಿ ಸ್ವಾಗತ ಕೋರಲಾಯಿತು. ಸಭೆಯಲ್ಲಿ ಚೆಸ್ಕಾಂ ವತಿಯಿಂದ ಉಂಟಾಗ್ತಾ ಇರುವ ವಿದ್ಯುತ್ ಅನಾನುಕೂಲತೆ ಹಾಗೂ ಅಧಿಕಾರಿಗಳ ಅಸಹಕಾರದ ಬಗ್ಗೆ ಸದಸ್ಯರಾದ ಸುರಯ್ಯ ಭಾನು, ಜಗದೀಶ್, ರೇಣುಕ, ಅಮೃತ್ ರಾಜ್ ಆರೋಪ ಮಾಡಿದರು. ಮುಂದಿನ 48 ಗಂಟೆಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಭಾಧ್ಯಕ್ಷರು ಚೆಸ್ಕಾಂ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕುವೆಂಪು ಬಡಾವಣೆಯಲ್ಲಿ ನೀರಾವರಿ ನಿಗಮದಿಂದ ಕೈಗೊಂಡಿರುವ ರಿಟರ್ನಿಂಗ್ ವಾಲ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲಿ ಬಡಾವಣೆಯ ರಸ್ತೆಗಳು ಹಾಳಾಗಿವೆ. ಇದನ್ನು ಸರಿಪಡಿಸುವಂತೆ ಸದಸ್ಯರಾದ ಸುರೇಶ್, ನವೀನ್, ಪದ್ಮಾ ಒತ್ತಾಯಿಸಿದರು. ನೀರಾವರಿ ನಿಗಮದಿಂದ ಸಾಯಿ ಬಡಾವಣೆಯಲ್ಲಿ ಪ್ರವಾಹ ತಡೆಗಟ್ಟುವ ಸಂಬಂಧ ಕೈಗೊಂಡ ಕಾಮಗಾರಿ ಅಪೂರ್ಣವಾಗಿದೆ. ಅಲ್ಲದೆ ವ್ಯವಸ್ಥಿತವಾದ ಕಾಮಗಾರಿಯೂ ನಡೆಸದೆ ಕೇವಲ ಕಲ್ಲು ಮಣ್ಣುಗಳಿಂದ ಬರೆಯನ್ನು ನಿರ್ಮಿಸಿದ್ದಾರೆ ಎಂದು ಸದಸ್ಯ ಡಿಕೆ ತಿಮ್ಮಪ್ಪ ಆರೋಪಿಸಿದರು. ಯುಜಿಡಿ ಕಾಮಗಾರಿ ಸಂಪೂರ್ಣಗೊಳಿಸುವಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ನದಿ ತಟದಲ್ಲಿ ನಡೆಸಿರುವ ಕಾಮಗಾರಿ ಬಹುತೇಕ ನದಿಪಾಲಾಗಿದೆ ಎಂದು ಸದಸ್ಯರು ಸಭೆಯ ಗಮನಕ್ಕೆ ತಂದರು. ನೀರಾವರಿ ನಿಗಮ ಮತ್ತು ಒಳಚರಂಡಿ ಮಂಡಳಿಯ ಸಮನ್ವಯ ಕೊರತೆಯಿಂದ ವಿಳಂಬ ಉಂಟಾಗ್ತಾ ಇರುವ ಬಗ್ಗೆ ಗಂಭೀರ ಆರೋಪಗಳು ವ್ಯಕ್ತಗೊಂಡವು. ಇಲ್ಲ ಆದ್ರೆ ನನ್ನ ತೆರೆಕ್ಕೆ ಬರಬೇಡಿ ಅಂತ, ಇಲ್ಲ ಸರ್ ಒಂಚೂರು ಡಾಂಬರ್ ಹಾಕ್ಬೇಕು ಮಳೆ ಆದ್ಮೇಲೆ ಡಾಂಬರ್ ಹಾಕ್ತೀನಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನನ್ನ ಹೆಸರು ಬೋರ್ಡ್ ಮೇಲೆ ಬರೋದು ಮುಖ್ಯ ಅಲ್ಲ, ಅದು ಜನಕ್ಕೆ ಅನುಕೂಲ ಆಗ್ಬೇಕಂತ ಕೆಲಸ ನಾವು ಮಾಡ್ತೇವೆ. ಪ್ರಚಾರ ಸೆಕೆಂಡ್ರಿ, ಫಸ್ಟ್ ಪ್ರೈಮರಿ ಮೋಟಿವ್ ಏನೋ ಈ ತರ ಕೆಲಸ, ಇವ್ರ ಆಫೀಸ್ ವರ್ಕು ನಿಮ್ಮ ಆಫೀಸ್ಗೆ ಪೂರೈಕೆ ಒಂದು ಗೌರವ ಬರ್ಬೇಕಾ ಬೇಡವಾ? ಜನ ಬರ್ಬೇಕಂತಂದಾಗ ಅದೇ ಒಂದು ಗೌರ್ಮೆಂಟ್ ಆಫೀಸು ಖುಷಿಯಾಗಿ ಬರಬೇಕು, ಯಾವುದೋ ಮೂಲೆಗೆ ಬಂದು ಯಾಕೋ ಹಿಂಗಂತ ಬಂದಾಗ ಅಲ್ಲ, ಒಳಗಡೆ ಏನಾದ್ರು ನಡೀಲಿ, ಬಟ್ ಅಟ್ಲೀಸ್ಟ್ ಆ ಪರ್ಸೆಪ್ಷನ್ ಜನರ ಹತ್ರ ಒಂದು ಖುಷಿ ಬರಬೇಕು. ಅದಕ್ಕೆ ಆದಷ್ಟು ಬೇಗ ಅದನ್ನ ಈಗ ಏನಾಯ್ತಪ್ಪ ರೋಡ್ಗಳು ಕೆಲವು ಏರಿದ್ರು ದೊಡ್ಡದೇ ಕೆಲವು ಏರಿದ್ರು ಇಕ್ಕಿದೆ, ರೆಗ್ಯುಲೇಟ್ ಮಾಡ್ಲೇಬೇಕು. ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಷ್ಟೋ ಜನ ಇಲ್ಲಿರೋ ಸ್ಥಳೀಯವ್ರಿಗೆ ಛೇ ನೋಡ್ರಿ ಟ್ರಾಫಿಕ್ ಇದೆ, ಮಡಿಕೇರಿಯಲ್ಲಿ ಮಾತ್ರ ನೀವು ಹೇಳ್ದಂಗೆ ಎಲ್ಲರೂ ನನಗೆ ಫೋನ್ ಮಾಡೋದು ಅಂತ, ಯಾರು ಕಾರ್ ನಿಂತವ್ರು ಇಲ್ಲಿ ನನಗೆ ಫೋನ್ ಮಾಡೋದು, ಯಾರು ಮಾಸರ್ ಬಾಯ್ಗಳು ಸರ್ ಒಂದು ಅಲ್ಲಿ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ ಅಂದ್ರೆ ಯಾರೋ ಟೂರಿಸ್ಟು ಫೋನ್ ಗಾಡಿ ನಂಬರ್ ಸೇರಿ ಗಾಡಿ ನಂಬರ್ ಸೇರಿಸಿ ನೋಡಿ ಹಿಂಗೆ ಅಲ್ಲ ನನಗೆ ಹೇಳ್ತೀನಿ ಜನ ಯಾವ ಮಟ್ಟಕ್ಕೆ ಬಂದವ್ರೆ ಅಂತ. ಅದು ಆಮೇಲೆ ವಾಟ್ಸ್ಆ್ಯಪ್ ಫೇಸ್ಬುಕ್ ಅಲ್ಲಿ ಒಂದು ದೊಡ್ಡ ಪೋಸ್ಟ್ ಅದು 90% ಕೆಲಸ ಆಗಿತ್ತು ಸರ್, ಆಫೀಸ್ ಕೆಲಸ ಆಗಿತ್ತು, ಅದು ಮಾತ್ರ ಉತ್ತರ ಸರ್. ಮತ್ತೆ ಇನ್ನೊಂದು, ನಾವೆಲ್ಲ ಬೌಡರು ಹಿಂದೆ ಬರೀ ಪಿಲ್ಲರ್ಗಳು ರೈಸ್ ಮಾಡ್ತಿದ್ದೀವಿ ಅಲ್ಲ, ನಾನು ಹೇಳ್ತಾ ಇರೋದು ಕಂಪ್ಲೀಷನ್ ಆಗಿ ಮಾಡಿ ಅಂತ ನಾನು ಹೇಳ್ತಾ ಇರೋದು ಸರ್. ನಮಗೊಂದು ರಿಕ್ವೆಸ್ಟ್ ಸರ್, ಈಗ ಅವ್ರನ್ನ ಕಂಪ್ಲೀಟ್ ಮಾಡಲಿ ಸರ್, ಕಂಪ್ಲೀಷನ್ ಆದಾಗ ಮಾಡೋದೇ ಖಂಡಿತ ನಾವೆಲ್ಲರೂ ಅದಕ್ಕೆ ಥ್ಯಾಂಕ್ಸ್ ಮಾಡಿದ್ದು ನಿಜ. ಆದರೆ ಇಲ್ಲಿ ವಿಚಾರ ಏನಾಯಿತು ಅಂತಂದರೆ, ಇದೇ ಈ ಕಳೆದ ವರ್ಷ ಆಚೆ ವರ್ಷದಲ್ಲಿ ಗುಂಡೂರಾವ್ ಬಡಾವಣೆಯಲ್ಲಿ ಟ್ರಾಫಿಕ್ ಸ್ಟೇಷನ್ನ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಪ್ರಪೋಸಲ್ ಇಟ್ಟರು. ಪ್ರಪೋಸಲ್ ಇಟ್ಟಾಗ ಅದಕ್ಕೆ ಡ್ಯೂ ಪ್ರೊಸೀಜರ್ಸ್ ಫಾಲೋ ಮಾಡಲಿಲ್ಲ. ಆಗ ಇದೇ ಕೇಸ್ ವಿಚಾರವಾಗಿ ಸಭೆ ನಂಬರ್ 2/1 ಸರ್, ಅದು 2016 ರಿಟ್ ಪಿಟಿಷನ್ 1131 ಅಲ್ಲಿ ಎಸಿಗೆ ಆರ್ಡರ್ ಮಾಡಿದ್ದಾರೆ ಸರ್. ಅವರು ಎಸಿ ಪಾರ್ಟಿ ಇದ್ದಾರೆ 2016. ಟ್ರಾಫಿಕ್ ಬಗ್ಗೆ ಅಷ್ಟೊಂದು ನೋವಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಒಂದು ಗಾಡಿ ಸ್ವಲ್ಪ ಸ್ಲೋ ಮಾಡಿ ಗಣಪತಿ ದೇವಸ್ಥಾನದ ಹಿಡಿದು ಆ ಮಸೀದಿಯಿಂದ ಹಿಡಿದು ಮೇಲೆ ಹಂಗೆ ನಿಧಾನಿಸಿದ್ರೆ ಆಗ್ಲೇ ಪೀಪ್ ಇದಾಯ್ತು, ಅವನ್ ಗಾಡಿ ಮುಂದಕ್ಕೆ ಹೋಗಾಯ್ತು. ಕನಿಷ್ಠ ವೇತನ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಈ ತಿಂಗಳ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಪಿಆರ್ ಭರತ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಭರತ್, ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕರ ವಸೂಲಿಗಾರ, ಡಾಟಾ ಎಂಟ್ರಿ ಆಪರೇಟರ್, ಸ್ವಚ್ಛತಾಗಾರರನ್ನ ಏಕಕಾಲಕ್ಕೆ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು.
ಪ್ರಸಕ್ತ ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿಗೊಳಿಸಬೇಕು ಸೇರಿದಂತೆ ಸುಮಾರು 19 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ. ಈ ಮೂಲಕ ಸಾಮಾನ್ಯ ಕಾರ್ಮಿಕನ ಬದುಕು ಅತಂತ್ರಗೊಂಡಿದೆ. ಕೂಲಿ ವೇತನ ಕನಿಷ್ಠ ದರದಲ್ಲಿದೆ. ಈ ಬಗ್ಗೆ ಸರ್ಕಾರಗಳು ತಲೆಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರದಲ್ಲಿ ಪಕ್ಷ ಬದಲಾವಣೆ ಆಗ್ತಾ ಇದೆ ಹೊರತು ಕಾರ್ಮಿಕ ನೀತಿಗಳು ಬದಲಾಗುತ್ತಿಲ್ಲ ಅಂತ ಭರತ್ ಆರೋಪಿಸಿದರು. ಇವತ್ತು ಅದನ್ನ ತಡೆ ಹಿಡ್ಕೊಂಡು ಸುಮಾರು ಕಾಲ ಆಯಿತು. ಬಿಲ್ ಕಲೆಕ್ಟರ್ಗಳಿಗೆ ಪ್ರಮೋಷನ್ ಸಿಗ್ತಾ ಇಲ್ಲ. ಬಿಲ್ ಕಲೆಕ್ಟರ್ ಪ್ರಮೋಷನ್ ಸಿಕ್ಕಲ್ಲ ಅಂತ ಹೇಳಿದ್ರೆ ಗ್ರೇಡ್ 2 ಇಂದ ಜನ ಖಾಲಿ ಆಗಲ್ಲ, ಗ್ರೇಡ್ 1ಗೆ ಬರೋದಿಲ್ಲ, ಪಿಡಿಒಗಳ ವೇಕನ್ಸಿ ಖಾಲಿ. ಎಲ್ಲ ಸಮಸ್ಯೆಗಳಿಂದ ಏನಾಗುತ್ತದೆ, ಒಂದು ಕಡೆ ಕಡಿಮೆ ವೇತನದಲ್ಲಿ ಕಾರ್ಮಿಕರು ದುಡಿಬೇಕು, ಎರಡನೇದಲ್ಲಿ ಅವರ ಒತ್ತಡಗಳು ಬಹಳ ಹೆಚ್ಚಾಗ, ದಿನ ಗಂಟೆಗಳೇ ಇಲ್ಲ, ಅವರಿಗೆ ಸಮಯವೇ ಇಲ್ಲ. ಪಂಚಾಯತ್ ನೌಕರ ಪರಿಸ್ಥಿತಿ, ಇಡೀ ವ್ಯವಸ್ಥೆ ಏನಾಗಿದೆ ಅಂದ್ರೆ ಈಗ ಪ್ರಳಯ ಬಂದಿದೆ, ಪುರುಷತ್ತೇ ಇಲ್ಲ, ಎಲ್ಲ ಕೆಲಸಕ್ಕೂ ಅವ್ರನ್ನ ಎಣಿಸ್ತಾರೆ, ಚುನಾವಣೆ ಬಂದ್ರೆ ಅವರೇ ಕೆಲಸ ಅಂದ್ರೆ ಎಲ್ಲ ಕೆಲಸಗಳನ್ನ ಅತ್ಯಂತ ಕಡಿಮೆ ಜನಗಳನ್ನ ಇಡಿಸ್ಕೊಂಡು ಹೆಚ್ಚು ಒತ್ತಡದ ಕೆಲಸವನ್ನ ನಿರ್ವಹಿಸುವಂತಹ ದೊಡ್ಡ ರೀತಿಯ ಒಂದು ಸಮಸ್ಯೆ ಇವತ್ತು ಅವರಿಗೆ ಆಗಿದೆ ಅನ್ನತಕ್ಕಂಥದ್ದು ಕೂಡ ಇವತ್ತು ಬಹಳ ಮುಖ್ಯವಾಗಿ ನಾವು ಇವತ್ತು ಕಾಣಬೇಕಾಗಿದೆ. ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ನೌಕರರ ಸಂಘದ ಪ್ರಮುಖರಾದ ಎಂಎ ಅಮೀರ್, ರಂಗಸ್ವಾಮಿ, ಎಚ್ಆರ್ ಮಂಜು ಪಾಲ್ಗೊಂಡಿದ್ದರು. ದಾಪಕ್ಲು ಸಮೀಪದ ಇತಿಹಾಸ ಪ್ರಸಿದ್ಧ ಪಾಲೂರು ಶ್ರೀ ಹರಿಶ್ಚಂದ್ರ ದೇವಾಲಯ ಕಾವೇರಿ ನದಿ ಪ್ರವಾಹದಿಂದಾಗಿ ಸಂಪರ್ಕ ಕಡಿತಗೊಂಡು ದೀಪವಾಗಿದೆ. ಕಳೆದ ಹಲವು ದಿನಗಳಿಂದ ಕಾವೇರಿ ಪ್ರವಾಹ ದೇವಾಲಯದ ಸುತ್ತಲೂ ಆವರಿಸಿಕೊಂಡಿದ್ದು ಸಂಪರ್ಕ ಇಲ್ಲವಾಗಿ ಜಲ ದಿಗ್ಬಂಧನವಾಗಿದೆ. ಇದೀಗ ದೇವಾಲಯದ ಸುತ್ತಲೂ ಕಾವೇರಿ ಪ್ರವಾಹದ ನೀರು ನಿಂತಿದ್ದು ದಿನನಿತ್ಯದ ಪೂಜೆ ಮಾಡಲು ಅರ್ಚಕರಿಗೆ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದೆ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ದಿನನಿತ್ಯದ ಪೂಜೆ ಸ್ಥಗಿತಗೊಂಡಿದೆ. ದೇವಾಲಯ ಸ್ವಲ್ಪ ಎತ್ತರದಲ್ಲಿ ಇರೋದರಿಂದ ಯಾವುದೇ ತೊಂದರೆಯಾಗಿಲ್ಲ. ನಿರಂತರ ಮಳೆ ಸುರಿತಾ ಇದ್ದು ಕಾವೇರಿ ಪ್ರವಾಹದಿಂದಾಗಿ ಕಳೆದ 14 ದಿನಗಳಿಂದ ದೇವಾಲಯಕ್ಕೆ ತೆರಳಲಾಗದೆ ಪೂಜೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಕಾವೇರಿಗೆ ಅಕ್ಕಿ, ಹೂವು, ಕುಂಕುಮ ಇಟ್ಟು ದಿನನಿತ್ಯ ಪೂಜೆ ಮಾಡಲಾಗ್ತಾ ಇದೆ. ಪ್ರವಾಹದಿಂದ ನಮ್ಮ ಗದ್ದೆ ತೋಟಗಳು ಮುಳುಗಡೆಯಾಗಿದ್ದು ಸಂಕಷ್ಟ ಉಂಟಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಹರಿಶ್ಚಂದ್ರ ದೇವಸ್ಥಾನದ ಅರ್ಚಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ 4 ದಿನಗಳಿಂದ ಕಾವೇರಿ ನದಿ ಮಟ್ಟ ನೀರು ಏರಿ ದೇವಸ್ಥಾನದ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಆ ಕಾವೇರಿ ತಾಯಿಗೆ ಅಕ್ಕಿ, ಹೂವು, ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ವರ್ಷಂಪ್ರತಿ ಇದೇ ಪರಿಸ್ಥಿತಿ ನಡೀತಾ ಇದೆ. ಹಲವು ವರ್ಷದಿಂದ ಈ ವರ್ಷ ಮಳೆ ಜಾಸ್ತಿ ಆಗಿದೆ, ಇದರಿಂದ ಹೆಚ್ಚು ನೀರು ಕುಡಿ ಬಂದಿದೆ. ಪುನರ್ವಸು ಮಳೆಗೆ ಕೊಡಗು ಜಿಲ್ಲೆ ಈ ಬಾರಿ ಸಂಪೂರ್ಣ ಜಲಮಯವಾದಂತಿದೆ. ಕಳೆದ 2 ವರ್ಷಗಳಿಂದ ಸಮರ್ಪಕವಾದ ಮಳೆ ಸುರಿಯದ ಕಾರಣ ಬಿಸಿಲಿನ ಉಗ್ರ ಪ್ರತಾಪಕ್ಕೆ ಭೂಮಿ ಬೆಂದು ಬೆಂಗಾಡಾಗಿತ್ತು. ಇಂತಹ ಹೊತ್ತಿನಲ್ಲಿ ಕಳೆದ ಜೂನ್ ತಿಂಗಳ ಆರಂಭದಿಂದ ಇದುವರೆಗೆ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಜಿಲ್ಲೆಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಇಂದು ಜಿಲ್ಲೆಯ ಪ್ರಮುಖ ಜಲಪಾತಗಳಲ್ಲಿ ಒಂದಾದ ಸೋಮಾರಪೇಟೆ ತಾಲೂಕಿನ ಅಬ್ಬಿಮಠ ಬಾಚಹಳ್ಳಿ ಬಳಿ ಇರುವ ಮಲ್ಲಹಳ್ಳಿ ಜಲಪಾತ ಪುನರ್ವಸು ಮಳೆಯ ನೀರಿನಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ತನ್ನ ವೈಯಾರ ತೋರ್ತಾ ಇದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸುರಿಯುವ ಮಳೆಯ ನೀರು ಹರಿದು ಜಲಪಾತವಾಗಿ ಸುಮಾರು 1,000 ಅಡಿಗಳ ಮೇಲಿಂದ ಧುಮ್ಮಿಕ್ಕುವ ನೀರು ಹಾಲ್ನೊರೆ ಸೂಸುತ್ತಾ ಮುಂದೆ ಸಾಗುವ ಚಿತ್ರಣ ನೋಡುಗರ ಮನಸೂರೆಗೊಳ್ತಾ ಇದೆ. ಜಲಪಾತದ ನಯನ ಮನೋಹರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಕಾತರರಾಗಿರುವ ಪ್ರವಾಸಿಗರ ದಂಡು ತಂಡೋಪ ತಂಡವಾಗಿ ಜಲಪಾತದತ್ತ ಧಾವಿಸ್ತಾ ಇದೆ.